ಕೊಡಗಲ್ಲಿ ಪ್ರಕೃತಿ ವಿಕೋಪ ಯಾವ ಪರಿ ಇದೆ ಅಂತಂದ್ರೆ ಕೊಡಗು ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಗುಡ್ಡ ಕುಸಿತ ಮುಂದುವರಿತಾ ಇದೆ. ಮಡಿಕೇರಿ ತಾಲೂಕಿನ ಬಟ್ಲಪ್ಪ ಗ್ರಾಮದಲ್ಲಿ ಗುಡ್ಡ ಕುಸಿತವಾಗಿದೆ ಅಂತಕ್ಕಂಥ ಮಾಹಿತಿ ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಗುಡ್ಡ ಕುಸಿತ ಪ್ರದೇಶದ ನಿವಾಸಿಗಳನ್ನು ಸ್ಥಳಾಂತರ ಮಾಡಲಾಗಿದೆ. ಎಲ್ರಿಗೂ ಕೂಡ ಈಗಾಗಲೇ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ, ನಿಮ್ಮ ಭಾಗದಲ್ಲಿ ಗುಡ್ಡ ಕುಸಿತವಾಗಬಹುದು, ಹಾಗಾಗಿ ಸುರಕ್ಷಿತ ಪ್ರದೇಶಗಳಿಗೆ ಹೊರಡಿ ಅಂತನ್ಬಿಟ್ಟು ಇಲ್ಲಿ ಈಗ ಇವರನ್ನ ಸ್ಥಳಾಂತರ ಮಾಡ್ತಾ ಇದ್ದಾರೆ. ಇದು ಮಡಿಕೇರಿ ತಾಲೂಕಿನ ಬೊಟ್ಲಪ್ಪ ಗ್ರಾಮ. ಬೊಟ್ಲಪ್ಪ ಗ್ರಾಮದಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ. ನಿನ್ನೆ ಭಾಗಮಂಡಲ ಬಳಿ ಇರತಕ್ಕಂಥ ಬ್ರಹ್ಮಗಿರಿ ಬೆಟ್ಟದ ಗುಡ್ಡ ಕುಸಿತವಾಗಿ ಅರ್ಚಕರ ಮಲೆ ನೆಲಸಮವಾಗಿತ್ತು, ನಿಮಗೆಲ್ಲ ಗೊತ್ತಿರತಕ್ಕಂಥ ವಿಚಾರ. ಈ ರೀತಿ ಸುಮಾರು 10-12 ಕಡೆ ಗುಡ್ಡ ಕುಸಿತವಾಗಿದೆ ಅಂತಕ್ಕಂಥ ಮಾಹಿತಿ ಕೂಡ ನಮಗೆ ಸಿಗ್ತಾ ಇದೆ. ಈಗ ನೀವು ನೋಡ್ತಾ ಇರತಕ್ಕಂಥದ್ದು ಮಡಿಕೇರಿಯ ಕೊಟ್ಲಪ್ಪ ಅಂತಕ್ಕಂಥ ಗ್ರಾಮ, ಅಲ್ಲೂ ಕೂಡ ಗುಡ್ಡ ಕುಸಿತವಾಗಿದೆ. ಸೊ ಹಾಗಾಗಿ ಜನ ಆತಂಕದಲ್ಲಿದ್ದಾರೆ. ಆತಂಕದಲ್ಲಿ ಇರತಕ್ಕಂಥ ಜನರನ್ನ ಸುರಕ್ಷಿತ ಪ್ರದೇಶಗಳಿಗೆ ಸ್ಥಳಾಂತರ ಮಾಡುವಂತಹ ಕೆಲಸಗಳು ಕೂಡ ನಡೀತಾ ಇದೆ. ಕೊಡಗಿನಲ್ಲಿ ಸರಿಸುಮಾರು 4-5 ದಿನಗಳಿಂದ ನಿರಂತರವಾಗಿ ಎಡೆಬಿಡದೆ ಮಳೆ ಸುರಿತಾ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕಾವೇರಿ ನದಿ ಕೂಡ ಭೋರ್ಗರೆದು ಹರಿತಾ ಇದೆ. ಮತ್ತೊಂದು ಕಡೆ ಗುಡ್ಡ ಕುಸಿತದ ಸುದ್ದಿ ನಮಗೆ ಅಲ್ಲಲ್ಲಿ ಅಲ್ಲಲ್ಲಿ ಬರ್ತಾ ಇದೆ. ಅಲ್ಲಿ ಗುಡ್ಡ ಕುಸಿತವಾಯಿತು, ಇಲ್ಲಿ ಗುಡ್ಡ ಕುಸಿತವಾಯಿತು ಅಂತ ಜನರ ಜಮೀನುಗಳಿಗೆ ನೀರು ನುಗ್ತಾ ಇದೆ. ಕೊಡಗು ಅಂತಂದರೆ ಬೆಟ್ಟ ಗುಡ್ಡಗಳ ಪ್ರದೇಶ, ಅದು ಸಮತಟ್ಟಾದ ಪ್ರದೇಶ ಅಲ್ಲ. ಹಾಗಾಗಿ ಗುಡ್ಡಗಳು ಜಾಸ್ತಿ ಇರೋದರಿಂದ ಮಳೆಯಿಂದಾಗಿ ಮಣ್ಣು ಸಡಿಲಗೊಂಡು ಗುಡ್ಡ ಕುಸಿತವಾಗುವಂತಹ ಭೀತಿ ಸಹಜವಾಗಿ ಈಗ ಎಲ್ಲ ಕಡೆ ಕಾಣ್ತಾ ಇದೆ. ನೀವೀಗ ನೋಡ್ತಾ ಇರತಕ್ಕಂಥದ್ದು ಕೊಡಗು ಜಿಲ್ಲೆಯ ದೃಶ್ಯಾವಳಿಗಳು. ನಾವು ಅದನ್ನ ಪ್ರಾಣ ಹಂಗ ತೊರೆದು ನಾವು ಈಗ ಹೋಗ್ತಾ ಇದ್ದೀವಿ ನೋಡಿ, ನಮ್ಮ ಜೀವನ ಲೆಕ್ಕಿಸದೆ. ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ಕೊಡಗು ಜಿಲ್ಲೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಏನು ಅಂತ ನೋಡೋಣ. ಕೊಡಗು ಜಿಲ್ಲೆಯಲ್ಲಿ ಪ್ರಾಕೃತಿಕ ವಿಕೋಪ, ಭಾಗಮಂಡಲದಲ್ಲಿ ಅರ್ಚಕರ ಕುಟುಂಬದ ಕಾರ್ಯಾಚರಣೆ ವಿಳಂಬವಾಗ್ತಾ ಇದೆ. ಪ್ರಾಕೃತಿಕ ವಿಕೋಪದಿಂದಾಗಿ ಬ್ರಹ್ಮಗಿರಿ ಗುಡ್ಡ ಕುಸಿತ ಉಂಟಾಗಿ ಅರ್ಚಕರ ಮನೆ ಸಮಾಧಿಯಾಗಿರ್ತಕ್ಕಂಥ ಸುದ್ದಿ ನಿನ್ನೆ ನಡೆದಿರತಕ್ಕಂಥ ಘಟನೆ. ಆದರೆ ಅರ್ಚಕರ ಕುಟುಂಬದ ಕಾರ್ಯಾಚರಣೆ ರಕ್ಷಣಾ ಕಾರ್ಯ ವಿಳಂಬವಾಗ್ತಾ ಇದೆ. ಬ್ರಹ್ಮಗಿರಿ ಬೆಟ್ಟ ಕುಸಿದು ಅರ್ಚಕರ ಮನೆ ನಿನ್ನೆ ನೆಲಸಮ ಆಗಿತ್ತು, ಅಂದರೆ ಮೊನ್ನೆ ಮಧ್ಯರಾತ್ರಿ ಆಗಿತ್ತು. ಬೆಟ್ಟ ಕುಸಿದಾಗ ಮನೆಯಲ್ಲಿ ಅರ್ಚಕರ ಕುಟುಂಬದ ಐವರು ಇದ್ದರು ಅಂತಕ್ಕಂಥದ್ದು. ಸೊ ಜೆ ಸಿ ಬಿಯನ್ನು ಬಳಸಿಯೇ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡಬೇಕು, ಆದರೆ ಜೆ ಸಿ ಬಿ ಬಳಸೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಜೆ ಸಿ ಬಿಗಳು ಅಲ್ಲಿಗೆ ತೆರಳೋದಕ್ಕೆ ಆಗ್ತಾ ಇಲ್ಲ. ಯಾಕೆಂದರೆ ಆ ರಸ್ತೆ ಏನಿದೆ, ರಸ್ತೆಯಲ್ಲೆಲ್ಲ ಗುಡ್ಡ ಕುಸಿತವಾಗಿ ರೋಡ್ಸ್ ಎಲ್ಲ ಬ್ಲಾಕ್ ಆಗಿದೆ. ಅದೆಲ್ಲವನ್ನು ಕ್ಲಿಯರ್ ಮಾಡಿಕೊಂಡು ಜೆ ಸಿ ಬಿ ಮತ್ತು ಹಿಟಾಚಿ ಸ್ಥಳಕ್ಕೆ ಹೋಗಬೇಕು. ಅದಿನ್ನೂ ಕೂಡ ರೀಚ್ ಆಗಿಲ್ಲ, ಹಾಗಾಗಿ ರಕ್ಷಣಾ ಕಾರ್ಯಾಚರಣೆ ತಡವಾಗಬಹುದು ಅಂತಕ್ಕಂಥ ಲೆಕ್ಕಾಚಾರ. ಓಕೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಕೊಲೀಗ ಕೆ ಪಿ ನಾಗರಾಜ್ ಭಾಗಮಂಡಲದಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಎಸ್ ನಾಗರಾಜ್, ನಿನ್ನೆ ಸಾಯಂಕಾಲದ ವೇಳೆಗೆನೆ ಜೆ ಸಿ ಬಿಗಳು ರೀಚ್ ಆಗ್ತವೆ, ಕಾರ್ಯಾಚರಣೆ ಶುರುವಾಗುತ್ತೆ ಅಂತ ಹೇಳ್ತಾ ಇದ್ರು, ಬಟ್ ಇನ್ನೂ ರೀಚ್ ಆಗಿಲ್ಲ, ಯಾಕೆ ವಿಳಂಬ ಆಗ್ತಾ ಇದೆ ಅಂತ. ಅರವಿಂದ್, ಕೊಡಗಿನಲ್ಲಿ ಧಾರಾಕಾರವಾದಂತಹ ಮಳೆ ಆಗ್ತಾ ಇದೆ, ಮಳೆ ಆಗ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಕಾರ್ಯಾಚರಣೆಗೆ ಅಡ್ಡಿಯಾಗ್ತಾ ಇರುವಂತದ್ದು. ಎಷ್ಟರ ಮಟ್ಟಿನ ಮಳೆ ಫೋರ್ಸ್ ಇದೆ ಅನ್ನುವಂಥದ್ದನ್ನು ಕೂಡ ನಾನು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೇನೆ. ಇದು ನದಿ ಹರಿತಾ ಇರುವಂತಹ ಫೋರ್ಸ್, ಇಷ್ಟರ ಫೋರ್ಸ್ ಅಲ್ಲಿ ನದಿ ಹರಿತಾ ಇದೆ. ಹೀಗಾಗಿನೇ ಏನು ಕೊಡಗಿನಾದ್ಯಂತ ಧಾರಾಕಾರವಾದಂತಹ ಮಳೆ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿನೇ ಇಷ್ಟರ ಮಟ್ಟಿಗೆ ನದಿಯ ಅಬ್ಬರವೂ ಕೂಡ ಹೆಚ್ಚಾಗಿದೆ. ಈ ಕಾರಣಕ್ಕೋಸ್ಕರವಾಗಿನೇ ಮತ್ತು ಅಲ್ಲಿ ಕಾರ್ಯಾಚರಣೆ ಕೂಡ ಅಡ್ಡಿಯಾಗಿದೆ. ಸ್ಥಳಕ್ಕೆ ಜೆ ಸಿ ಬಿಗಳು ಹೋಗೋದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ. ಸ್ಥಳಕ್ಕೆ ಜೆ ಸಿ ಬಿಗಳು ಹೋಗದೆ ಹೊರತು ಅಲ್ಲಿ ಕಾರ್ಯಾಚರಣೆ ನಡೆಸುವಂತಹದ್ದಂತೂ ಅಸಾಧ್ಯವಾದಂತಹ ಮಾತಾಗಿದೆ. ಯಾಕೆಂದರೆ ಎಷ್ಟೇ ಜನರನ್ನ ಕರ್ಕೊಂಡೋಗಿ ಅಲ್ಲಿನ ಮಣ್ಣನ್ನು ತಗ್ಸೋದಕ್ಕಂತೂ ಸಾಧ್ಯನೇ ಇಲ್ಲ. ಅಂತಹದೊಂದು ಪರಿಸ್ಥಿತಿಯಲ್ಲಿದೆ ಆ ಬ್ರಹ್ಮಗಿರಿಯ ಬೆಟ್ಟದ ಸ್ಥಿತಿ. ಈ ಕಾರಣಕ್ಕೋಸ್ಕರವಾಗಿನೇ ಈಗಾಗಲೇ ಏನು ಜೆ ಸಿ ಬಿಗಳನ್ನು ಮೂವ್ ಮಾಡುವಂತಹದಕ್ಕೂ ಕೂಡ ಆರಂಭ ಮಾಡ್ತಾ ಇದ್ರೂ ಕೂಡ ಅರವಿಂದ ಆ ಕಾರ್ಯಾಚರಣೆಗೆ ಸಂಪೂರ್ಣವಾಗಿ ಮಳೆಯ ಅಡ್ಡಿಯಾಗಿದೆ. ನೀವೀಗ ಈ ಭಾಗದಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ ಎಷ್ಟರ ಮಟ್ಟಿಗೆ ನದಿಯ ಫೋರ್ಸ್ ಇದೆ ಅಂತ. ನದಿಯ ಫೋರ್ಸ್ ಇಷ್ಟರ ಮಟ್ಟಿಗೆ ಇರೋದಕ್ಕೆ ಕಾರಣ ಇಡೀ ಕೊಡಗಿನಾದ್ಯಂತ ಬೀಳ್ತಾ ಇರುವಂತಹ ಧಾರಾಕಾರವಾದಂತಹ ಮಳೆ. ಈ ಧಾರಾಕಾರವಾದಂತಹ ಮಳೆಯ ಪರಿಣಾಮವಾಗಿನೇ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗಿರುವಂಥದ್ದು ಮತ್ತು ಕುಶಾಲನಗರ ವ್ಯಾಪ್ತಿಯಲ್ಲಿರುವಂತಹ ಹಲವು ಬಡಾವಣೆಗಳು ಕೂಡ ಈಗಾಗಲೇ ಜಲಾವೃತವಾಗಿರುವಂಥದ್ದು ಮತ್ತು ಕೊಡಗಿನ ಹಲವು ಭಾಗಗಳ ಸೇತುವೆಗಳು ಕೂಡ ಈಗಾಗಲೇ ಮುಳುಗಡೆಯಾಗಿದೆ. ಇಷ್ಟರ ಮಟ್ಟಿಗೆ ಕಾವೇರಿಯ ಬೋರ್ಗರೆತ ಜೋರಾಗಿದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ನೀರಿನ ಪ್ರಮಾಣವೂ ಕೂಡ ಹೆಚ್ಚಾಗ್ತಾನೆ ಇದೆ ಮತ್ತು ಒಂದು ಕಡೆ ಧಾರಾಕಾರವಾದಂತಹ ಮಳೆಯೂ ಕೂಡ ಬರ್ತಾ ಇರುವಂತಹ ಕಾರಣಕ್ಕೋಸ್ಕರವಾಗಿ ಕಾರ್ಯಾಚರಣೆಗೂ ಕೂಡ ಅಡ್ಡಿಯಾಗಿದೆ ಅರವಿಂದ್. ಓಕೆ, ಆದರೆ ಕಾರ್ಯಾಚರಣೆಯನ್ನಂತೂ ಮಾಡಲೇಬೇಕಾಗತ್ತಲ್ವ, ಹಾಗೆ ಬಿಡಕ್ಕಾಗಲ್ಲ.
ಸೊ ಹಾಗಾಗಿ ಪ್ರಯತ್ನಗಳು ನಡೀತಾ ಇರುತ್ತೆ ಅಂತ ಅನ್ಕೊಂಡ್ರು ಇವತ್ತು ಮಧ್ಯಾಹ್ನ ಸಾಯಂಕಾಲದ ವೇಳೆಗೆ ಏನಾದರೂ ಶುರು ಆಗಬಹುದು ಅಂತ ಕೆಪಿ ಮಳೆಯ ಪ್ರಮಾಣ ಸ್ವಲ್ಪ ಮಟ್ಟಿಗೆ ಕಡಿಮೆ ಆದರೆ ಖಂಡಿತವಾಗ್ಲೂ ಕೂಡ ಕಾರ್ಯಾಚರಣೆಯನ್ನ ಆರಂಭಿಸುತ್ತವೆ ಅನ್ನುವಂತಹದನ್ನ ಎನ್ಡಿಆರ್ಎಫ್ ತಂಡ ಈಗಾಗಲೇ ಸ್ಪಷ್ಟಪಡಿಸಿದೆ ಆದರೆ ಧಾರಾಕಾರವಾಗಿ ಮಳೆ ಬೀಳ್ತಾ ಇದೆ ಒಂದು ಅರ್ಧ ಗಂಟೆ ಅಥವಾ ಒಂದು ಗಂಟೆಗಳ ಕಾಲ ಆದರೂ ಮಳೆ ಕಡಿಮೆ ಆಗಬೇಕು ಮಳೆ ಕಡಿಮೆ ಆಗದಂತಹ ಹೊರತು ಈ ಒಂದು ಕಾರ್ಯಾಚರಣೆ ನಡೆಯೋದಕ್ಕೆ ಅಂತೂ ಸಾಧ್ಯ ಇಲ್ಲ ಈಗಾಗಲೇ ಎನ್ಡಿಆರ್ಎಫ್ ತಂಡವೂ ಕೂಡ ಅದೇ ಪ್ರಯತ್ನದಲ್ಲಿದೆ ಮಳೆ ಕಡಿಮೆ ಆಗಬೇಕು ಯಾಕಂದ್ರೆ ಸಂಪೂರ್ಣವಾಗಿ ರಸ್ತೆ ಮೇಲೆ ಗುಡ್ಡ ಸಂಪೂರ್ಣವಾಗಿ ಕುಸಿದಿರುವಂತಹ ಕಾರಣಕ್ಕೋಸ್ಕರವಾಗಿ ಅರವಿಂದ್ ಅಲ್ಲಿಗೆ ಹೋಗೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಜೆಸಿಬಿಗಳು ಮೂವಿಂಗ್ ಕೂಡ ತುಂಬಾ ಕಷ್ಟ ಇದೆ ಮಳೆ ಕಡಿಮೆ ಆದರೆ ಬಹುತೇಕ ಕಾರ್ಯಾಚರಣೆ ಕೂಡ ಆರಂಭವಾಗುತ್ತೆ ಇನ್ನೇನು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆ ಒಳಗಡೆ ಕೊಡಗಿನ ಉಸ್ತುವಾರಿ ಸಚಿವರಾಗಿರುವಂತಹ ಸೋಮಣ್ಣ ಕೂಡ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಸಂಸದ ಪ್ರತಾಪ್ ಸಿಂಹ ಮತ್ತು ಸ್ಥಳೀಯ ಶಾಸಕರಾಗಿರುವಂತಹ ಕೆಜಿ ಬೋಪಯ್ಯ ಮತ್ತು ಅಪ್ಪಚ್ಚು ರಂಜನ್ ಇವರೆಲ್ಲರನ್ನು ಜನಪ್ರತಿನಿಧಿಗಳು ಕೂಡ ಆ ಸ್ಥಳಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಅರವಿಂದ್ ನಗರಾಜ್ ಹಾಗೆ ಸಂಪರ್ಕದಲ್ಲಿರಿ ಮನೆ ಕುಸಿತದ ಒಂದು ಸುದ್ದಿ ಇದೆ ಅದನ್ನ ಕೂಡ ನೋಡ್ಬೋಣ ಏನು ಅಂತನ್ಬಿಟ್ಟು ಕೊಡಗು ಜಿಲ್ಲೆಯಲ್ಲಿ ಪ್ರಕೃತಿ ವಿಕೋಪದಿಂದಾಗಿ ಈಗ ಅನಾಹುತಗಳು ಒಂದರಾದ ಮೇಲೆ ಒಂದು ಮಲಗಿದ್ದವರು ಓಡಿ ಬಂದು ಪ್ರಾಣವನ್ನು ಉಳಿಸಿಕೊಂಡ್ರು ಅಂತಕ್ಕಂಥ ಒಂದು ಸುದ್ದಿ ಯಾಕೆಂದರೆ ಮಡಿಕೇರಿ ತಾಲೂಕಿನ ಕಿರಂದಾಡು ಗ್ರಾಮ ಈ ಕಿರಂದಾಡು ಗ್ರಾಮದಲ್ಲಿ ಮನೆ ಕುಸಿತ ಸಂಭವಿಸಿದೆ ಕಿರಂದಾಡು ಅಂತಕ್ಕಂಥ ಒಂದು ಗ್ರಾಮ ಮನೆ ಕುಸಿತವಾಗಿದೆ ರಾತ್ರಿ ಮಲಗಿದ್ದಾಗ ಇವರಿಗೆ ಮಳೆ ಅಬ್ಬರ ಜಾಸ್ತಿ ಆಗ್ತಾ ಇರೋದು ಗೊತ್ತಾಗ್ತಾ ಇದೆ ಸೊ ಮನೆಯಿಂದ ಹೊರಗಡೆ ಓಡಿಬಂದು ನಾಲ್ವರು ಪ್ರಾಣವನ್ನು ಉಳಿಸಿಕೊಂಡಿದ್ದಾರೆ ಇದು ಮಡಿಕೇರಿ ತಾಲೂಕಿನ ಕಿರಂದಾಡು ಗ್ರಾಮ ಸಹಜ ಮನೆಗಳೆಲ್ಲವೂ ಕೂಡ ಶಿಥಿಲಾವಸ್ಥೆಗೆ ಬಂದಿರುತ್ತೆ ಹಾಗಾಗಿ ಆ ಶಿಥಿಲಾವಸ್ಥೆಯಲ್ಲಿ ಇರತಕ್ಕಂಥ ಮನೆ ಕುಸಿದಿರುವ ಪರಿಣಾಮ ಈಗ ಅವರು ನಾಲ್ವರು ಓಡಿ ಬಂದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಅಂತಕ್ಕಂಥದ್ದು ಕೊಡಗಲ್ಲಿ ಪಕ್ಕ ಮನೆಗಳಿರಲ್ಲ ಒಂದು ಎಸ್ಟೇಟು ಎಸ್ಟೇಟಲ್ಲಿ ಒಂದು ಮನೆ ಇನ್ನೊಂದು ಪಕ್ಕದಲ್ಲಿ ಇನ್ನೊಂದು ಎಸ್ಟೇಟು ಆ ಎಸ್ಟೇಟಲ್ಲಿ ಒಂದು ಮನೆ ಈ ಥರ ಇರುತ್ತೆ ಸೊ ಹಾಗಾಗಿ ನೋಡಬೇಕು ಆ ಮನೆಗಳೆಲ್ಲ ಕೆಲವರೆಲ್ಲ ಅಲ್ಲಿ ಕೂಲಿ ನಾಲಿ ಮಾಡ್ತಕ್ಕಂಥವ್ರಿಗೆ ಚಿಕ್ಕ ಪುಟ್ಟ ಮನೆಗಳನ್ನು ಕೂಡ ಕಟ್ಕೊಟ್ಟಿರ್ತಾರೆ ಅಂಥ ಮನೆಗಳೆಲ್ಲವೂ ಕೂಡ ಈ ಪ್ರಮಾಣದ ಮಳೆ ಬಿದ್ದಾಗ ಕುಸಿದು ಬೀಳೋದು ಸಹಜ ಕೊಡಗು ಜಿಲ್ಲೆಯಾದ್ಯಂತ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಾ ಇದೆ ಅದು ಸಕಲೇಶ್ಪುರ ಕುಶಾಲನಗರ ಆಗಿರಬಹುದು ಅಥವಾ ವಿರಾಜಪೇಟೆ ಆಗಿರ್ಬೋದು ಮಡಿಕೇರಿ ತಾಲೂಕಾಗಿರ್ಬೋದು ಎಲ್ಲ ಕಡೆಯಲ್ಲೂ ಕೂಡ ಇದೇ ಪರಿಸ್ಥಿತಿ ಇಲ್ಲೊಂದು ಯಾವುದೋ ಒಂದು ಸಾಕಿರುವಂತಹ ನಾಯಿಯನ್ನು ರೆಸ್ಕ್ಯೂ ಮಾಡಿಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಸೊ ಇದು ಕೊಡಗು ಜಿಲ್ಲೆಯ ಒಂದೊಂದೇ ಸುದ್ದಿಗಳು ನಮಗೆ ಲಭ್ಯವಾಗ್ತಾ ಇದೆ ಕುಶಾಲನಗರ ಮತ್ತು ಭಾಗಮಂಡಲದಲ್ಲಿ ಮನೆಗಳು ಜಲಾವೃತವಾಗಿದೆ ಅಂತಕ್ಕಂಥ ಸುದ್ದಿ ಇದು ಕುಶಾಲನಗರದಲ್ಲಿ ಮನೆಗಳಿಗೆ ಕಾವೇರಿ ನದಿ ನೀರು ನುಗ್ಗಿದೆ ಕುಶಾಲನಗರದಲ್ಲಿ ಭಾಗಮಂಡಲದ ಭಗಂಡೇಶ್ವರ ದೇವಸ್ಥಾನ ಕೂಡ ಜಲಾವೃತಗೊಂಡಿದೆ ಅಂತಕ್ಕಂಥ ಮಾಹಿತಿ ಸೊ ಕೊಡಗಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳ ಒಂದೊಂದೇ ಸುದ್ದಿಯನ್ನು ನಾವು ನಿಮಗೆ ತಲುಪಿಸ್ತಾ ಇದ್ದೀವಿ ಎಲ್ಲೆಲ್ಲಿ ಏನೇನು ಅನಾಹುತಗಳಾಗ್ತಾ ಇದೆ ಎಲ್ಲಿ ಮನೆ ಕುಸಿತ ಎಲ್ಲಿ ಗುಡ್ಡ ಕುಸಿತ ಎಲ್ಲಿ ಜಲಾವೃತ ಈ ಎಲ್ಲ ಸುದ್ದಿಗಳನ್ನು ಕೂಡ ತಾವೀಗ ಗಮನಿಸ್ತಾ ಇದ್ದೀರಾ ಓಕೆ ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲ್ಲಿ ಕೆಪಿ ನಾಗರಾಜ್ ಅವರು ಕೊಡ್ತಾರೆ ಎಸ್ ಕೆಪಿ ಈಗ ಕಿರಂದಾಡು ಗ್ರಾಮದಲ್ಲಿ ಮನೆ ಕುಸಿತವಾಗಿರೋದು ಭಗಂಡೇಶ್ವರ ದೇವಸ್ಥಾನ ಜಲಾವೃತವಾಗಿರೋದು ಸೊ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಾದರೂ ಸಿಕ್ಕಿದೆಯಾ ಹೇಗೆ ಅರವಿಂದ್ ಒಟ್ಟು ಇವತ್ತು ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಂತ ಕಾರಣಕ್ಕೋಸ್ಕರವಾಗಿ ಕೊಡಗಿನ ಎರಡು ಭಾಗಗಳಲ್ಲಿ ಗುಡ್ಡ ಕುಸಿತವಾಗಿದೆ ಆದರೆ ಅದೃಷ್ಟವಶಾತ್ ಎಲ್ಲರೂ ಕೂಡ ಅಲ್ಲಿ ಆ ಮನೆಗಳಲ್ಲಿದ್ದಂತಹ ಪ್ರತಿಯೊಬ್ಬರೂ ಕೂಡ ಅಲ್ಲಿಂದ ಪಾರಾಗಿದ್ದಾರೆ ಮತ್ತು ಯಾವುದೇ ರೀತಿಯಾದ ಪ್ರಾಣಾಪಾಯಗಳು ಕೂಡ ಸಂಭವಿಸಿಲ್ಲ ಜೊತೆಗೆ ಸಾಕು ಪ್ರಾಣಿಗಳ ಶಿಫ್ಟಿಂಗ್ ಕೂಡ ನಡೆದಿದೆ ಈಗಾಗಲೇ ಕೊಡಗಿನ ಜಿಲ್ಲಾಧಿಕಾರಿಗಳು ಒಂದು ಅಂಶವನ್ನು ಸ್ಪಷ್ಟಪಡಿಸಿದರೆ ಒಟ್ಟು 40 ಪ್ರದೇಶಗಳು ಈಗ ತುಂಬ ಡೇಂಜರ್ ಝೋನ್ನಲ್ಲಿರುವಂಥ ಪ್ರದೇಶಗಳಾಗಿದ್ದಾವೆ 40 ಪ್ರದೇಶಗಳಲ್ಲಿರುವಂಥ ಗುಡ್ಡಗಳು ಈಗಾಗಲೇ ಬಿರುಕು ಬಿಟ್ಟಿದ್ದಾವೆ ಹಾಗಾಗಿ ಅಲ್ಲಿರುವಂಥ ಜನರು ಸ್ಥಳಾಂತರವಾಗಬೇಕು ಎನ್ನುವಂಥ ಸೂಚನೆಯನ್ನು ಕೂಡ ಈಗಾಗಲೇ ನೀಡಿದ್ದಾರೆ ಒಂದು ವೇಳೆ ಇದೇ ರೀತಿಯಾಗಿ ಧಾರಾಕಾರವಾದಂತಹ ಮಳೆ ಇನ್ನೂ ಕೂಡ ಹೆಚ್ಚಾದರೆ ಆ ಡೇಂಜರ್ ಝೋನ್ಗಳ ಪಟ್ಟಿಯು ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ ಹಾಗಾಗಿನೇ ಅಪಾಯಕಾರಿಯಾದಂತಹ ಸ್ಥಳದಲ್ಲಿ ಇರುವಂತಹ ಜನರನ್ನ ಮುಂಜಾಗ್ರತೆ ದೃಷ್ಟಿಯಿಂದ ಸ್ಥಳಾಂತರವನ್ನ ಮಾಡಲಾಗ್ತಾ ಇದೆ ಅರವಿಂದ್ ಓಕೆ ಕೆಪಿ ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ ಭಾಗಮಂಡಲದ ಭಗಂಡೇಶ್ವರ ದೇವಸ್ಥಾನ ಕಂಪ್ಲೀಟ್ ಆಗಿ ಜಲಾವೃತವಾಗಿದೆ ತ್ರಿವೇಣಿ ಸಂಗಮದ ಬಳಿ ಇರತಕ್ಕಂಥ ಮನೆಗಳೆಲ್ಲವೂ ಕೂಡ ಜಲಾವೃತವಾಗಿದೆ ಕಾವೇರಿ ನದಿ ನೀರು ಮನೆಗೆ ನುಗ್ಗಿದೆ ಇದು ಒಂದು ಕಡೆ ಆದರೆ ಮತ್ತೊಂದು ಕಡೆ ಮನೆ ಕುಸಿತವಾಗಿರ್ತಕ್ಕಂಥ ದೃಶ್ಯವನ್ನು ನಿಮ್ಮ ಸ್ಕ್ರೀನ್ನ ಎಡಭಾಗದಲ್ಲಿ ತಾವೀಗ ನೋಡ್ತಾ ಇದ್ದೀರಾ ಇವರೆಲ್ಲರೂ ಕೂಡ ಮನೆಯಲ್ಲೇ ಇದ್ದರೂ ರಾತ್ರಿ ಮಲಗಿದ್ದರೂ ಆದರೆ ಅವರಿಗೆ ಅಪಾಯದ ಸೂಚನೆಯನ್ನು ಅರಿತು ಓಡಿಬಂದು ಪ್ರಾಣವನ್ನು ಉಳಿಸ್ಕೊಂಡಿದ್ದಾರೆ ಇದು ಕಿರಂದಾಡು ಅಂತಕ್ಕಂಥ ಒಂದು ಗ್ರಾಮ ಮಡಿಕೇರಿ ತಾಲೂಕಲ್ಲಿ ಬರುತ್ತೆ ಆ ಕಿರಂದಾಡು ಗ್ರಾಮದಲ್ಲಿ ಆಗಿರತಕ್ಕಂಥದ್ದು ಮತ್ತೊಂದು ಕಡೆ ನೀವು ಸ್ಕ್ರೀನಲ್ಲಿ ಬ್ರಹ್ಮಗಿರಿ ಬೆಟ್ಟ ಕುಸಿದಿರುವಂತಹ ದೃಶ್ಯವನ್ನು ಕೂಡ ನೋಡ್ತಾ ಇದ್ದೀರಾ ಬ್ರಹ್ಮಗಿರಿ ಬೆಟ್ಟದಲ್ಲಿ
रक्षणा कार्याचरणे इन्नू आरंभने आगिल्ल आ एनडीआरएफ तंडदवरिंद याकेंद्रे अवरिगे प्रमुखवागि बेकागिरतक्कंतद्दु जेसीबि मत्तु हिटाचि आ जेसीबि मत्तु हिटाचि अल्लि रीच आगक आग्ता इल्ल रोड एल्ल ब्लॉक आगिदे ಒಂದು ವೇಳೆ ರೀಚ್ ಆದರೂ ಕೂಡ ಮಳೆ ಪ್ರಮಾಣ ತಗ್ಗಬೇಕು ಆಗಷ್ಟೇ ಇವರು ಕಾರ್ಯಾಚರಣೆ ಕಾರ್ಯ ಮಾಡಕ್ಕೆ ಸಾಧ್ಯ ಹೊರತು ಮಳೆ ಹೀಗೆ ಬರ್ತಾ ಇದ್ರೆ ಗೊತ್ತಿಲ್ಲ ನೀವು ಮಣ್ಣು ತೆಗೆದು ಹಾಕ್ತಾ ಇದ್ದ ಹಾಗೆ ತೆಗಿತಾ ತೆಗಿತಾ ಮತ್ತೆ ಮತ್ತೆ ಗುಡ್ಡ ಕುಸಿತವಾದ್ರೆ ಅದರಿಂದ ಏನು ಪ್ರಯೋಜನ ಆಗಲ್ಲ ಹಾಗಾಗಿನೇ ಇವರೆಲ್ಲರೂ ಕೂಡ ರಿಸ್ಕ್ ಅನ್ನು ತಗೊಳ್ತಾ ಇಲ್ಲ ಬೇಡ ಈಗಲೇನೆ ಇನ್ನೇನಾದರೂ ಅಪಾಯ ಆಗಬಹುದು ಅಂತ ಅಂದ್ಬಿಟ್ಟು ಮತ್ತೊಂದು ಕಡೆ ಹಿಟಾಚಿ ಮತ್ತು ಜೆಸಿಬಿಗಳೆಲ್ಲ ಹೋಗ್ತಾ ಇದೆ ಇವತ್ತು ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವ ಸೋಮಣ್ಣ ಮೈಸೂರು ಕೊಡಗು ಸಂಸದರಾದ ಪ್ರತಾಪ್ ಸಿಂಹ ಇವರೆಲ್ಲರೂ ಕೂಡ ಸ್ಥಳಕ್ಕೆ ಭೇಟಿ ಕೊಡ್ತಾ ಇದ್ದಾರೆ ಇನ್ನೊಂದು ಗಂಟೆ ಅವಧಿಯಲ್ಲಿ ಸ್ಥಳಕ್ಕೆ ಭೇಟಿ ಕೊಟ್ಟು ಅಗತ್ಯ ರಕ್ಷಣಾ ಕಾರ್ಯಾಚರಣೆಗಳು ಏನೇನಾಗಬೇಕು ಅವ್ರಿಗೆ ಏನೇನು ಸಪೋರ್ಟ್ ಬೇಕು ಸೌಕರ್ಯಗಳು ಬೇಕು ಎಲ್ಲವನ್ನು ಮಾಡಿಕೊಡುವ ನಿಟ್ಟಿನಲ್ಲಿ ಈಗ ಅವರು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ ಒಂದು ನಾವು ಆ ಮೃತದೇಹಗಳು ಸಿಗೋ ತನಕ ಇದನ್ನು ನಾಪತ್ತೆ ಅಂತಲೇ ಹೇಳಬೇಕಾಗುತ್ತೆ ಯಾಕೆಂದರೆ ಎಕ್ಸಾಕ್ಟ್ ಆಗಿ ಇನ್ನೂ ಗೊತ್ತಿಲ್ಲ ಜಲಸಮಾಧಿ ಆಗಿರ್ತಕ್ಕಂಥದ್ದು ನಿಶ್ಚಿತ ಅಂತ ಅಲ್ಲಿನ ಸ್ಥಳೀಯರು ಕೂಡ ಹೇಳ್ತಾ ಇದ್ದಾರೆ ಮತ್ತು ಅಲ್ಲಿನ ಶಾಸಕ ಬೋಪಯ್ಯನವರು ಕೂಡ ಅದೇ ಮಾತನ್ನು ಹೇಳಿದ್ರು ಆದರೂ ಕೂಡ ನಾವು ಅಧಿಕೃತವಾಗಿ ರಕ್ಷಣಾ ಕಾರ್ಯಾಚರಣೆ ನಡೀಬೇಕು ಅಕಸ್ಮಾತ್ ಆ ರೀತಿ ಏನಾದರೂ ಆಗಿದ್ದರೆ ಆ ಮೃತದೇಹಗಳನ್ನು ಹೊರತೆಗಿಬೇಕು ಹಾಗೆ ತೆಗೆದಾಗ ಮಾತ್ರ ಅದು ಅವರು ಮೃತಪಟ್ಟಿದ್ದಾರೆ ಅಂತ ಅಧಿಕೃತವಾಗಿ ಘೋಷಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಲ್ಲಾಂತಂದರೆ ಆಗಲ್ಲ ಆ ರಕ್ಷಣಾ ಕಾರ್ಯಾಚರಣೆ ಆ ನಡೀಬೇಕು ಅಂತಂದರೆ ಅಲ್ಲೆಲ್ಲ ಇವತ್ತು ಮಳೆ ನಿಲ್ಲಬೇಕು ಬಟ್ ಜಿಲ್ಲಾಡಳಿತ ಮತ್ತು ಹವಾಮಾನ ಇಲಾಖೆಯ ಮಾಹಿತಿ ಪ್ರಕಾರ 10ನೇ ತಾರೀಕು ತನಕ ಏನು ಮಳೆ ಕಡಿಮೆ ಆಗಲ್ಲ ಅಂತ ಇದ್ದಾರೆ ಸೊ ಹೀಗಿರಬೇಕಾದ್ರೆ ರಕ್ಷಣಾ ಕಾರ್ಯಾಚರಣೆ ನಡೆಯುತ್ತಾ ನಡೆಯಲ್ವಾ ನಡೆದ್ರೆ ಎಷ್ಟು ದಿನ ಬೇಕಾಗ್ಬೋದು ಯಾಕಂದರೆ 1 ಸ್ಕ್ವೇರ್ ಕಿಲೋಮೀಟರ್ ಅಷ್ಟು ಜಾಗ ಕುಸಿದಿದೆ ಅಂತಂದರೆ ಅದೇನು ಕಡಿಮೆ ಪ್ರಮಾಣದ ಮಣ್ಣಲ್ಲ ಎಲ್ಲವನ್ನು ತೆರವುಗೊಳಿಸಬೇಕು ಎಲ್ಲವನ್ನು ತೆಗಿಬೇಕು ಅಂದರೆ ತುಂಬ ಜೆಸಿಬಿಗಳು ಬೇಕು ಮತ್ತು ತುಂಬ ಸಮಯ ಕೂಡ ಹಿಡಿಯುತ್ತೆ ಮತ್ತು ಈ ಉದುರು ಮಣ್ಣನ್ನು ತೆಗೆದು ಹಾಕ್ಬಿಡ್ಬೋದು ಆದರೆ ಇದು ಮಳೆ ಬೀಳ್ತಾ ಇದೆ ಕೆಸರು ಮಣ್ಣು ಇದು ಕೆಸರು ಮಣ್ಣನ್ನು ತೆಗೆಯೋದು ತುಂಬ ಕಷ್ಟ ಜೆ ಸಿ ಬಿನಲ್ಲಿ ಈ ಸ್ಲರಿ ಅಂತ ಹೇಳ್ತಾರಲ್ಲ ಉದುರು ಮಣ್ಣು ಉದುರು ಮಣ್ಣಾದರೆ ಬೇಗ ಬೇಗ ತೆಗೆದು ಹಾಕ್ಬಿಡುತ್ತೆ ಬಟ್ ಇದೇನಾಗಿದೆ ಮಳೆ ಬಿದ್ದು 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 ಕೆಸರಾಗ್ಬಿಟ್ಟಿರುತ್ತೆ ಒಳಗಡೆ ನೀವು ಆಗದಷ್ಟು ಕೆಸರು ಕೆಸರು ಮಣ್ಣನ್ನು ಅದು ತೆಗೆದು ಅದನ್ನು ಪಕ್ಕಕ್ಕೆ ಹಾಕೋದು ಸ್ವಲ್ಪ ರಿಸ್ಕಿ ಜಾಬ್ ಅದು ಹಾಗಾಗಿನೇ ಈ ಎಲ್ಲ ಕೆಲಸ ಕಾರ್ಯಗಳಿಗೆ ವಿಳಂಬ ಉಂಟಾಗ್ತಾ ಇದೆ ಬಟ್ ಸದ್ಯದಲ್ಲಿ ಆಗುತ್ತೆ ಅವೆಲ್ಲವೂ ಕೂಡ ಈಗ ಮಿನಿಸ್ಟ್ರು ಅಲ್ಲಿಗೆ ಬಂದ ಮೇಲೆ ಏನೇನು ಪರಿಹಾರ ಕಾರ್ಯಾಚರಣೆಯನ್ನು ಕೈಗೊಳ್ಳಬೇಕು ಮಾಡ್ತಾರೆ ಬಟ್ ಎಲ್ಲದಕ್ಕೂ ಕೂಡ ಪ್ರಕೃತಿ ಅನುಮತಿಯನ್ನು ಕೊಡಬೇಕು ಅನುಕೂಲವನ್ನು ಮಾಡಿಕೊಡಬೇಕು ಹಾಗಿದ್ದರೆ ಮಾತ್ರ ರಕ್ಷಣಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ